ಹಾಸನ ಅಪಘಾತದಲ್ಲಿ 9 ಜನ ದುರ್ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಉಸ್ತುವಾರಿ ಸಚಿವರು ಹಾಸನಕ್ಕೆ ತೆರಳಲಿದ್ದಾರೆ. ಅವರು ಅಲ್ಲಿಗೆ ತೆರಳಿ ಪರಿಸ್ಥಿತಿಯನ್ನ ನಿರ್ವಹಿಸಲಿದ್ದಾರೆ ಅಂತ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನ ಅರಸೀಕೆರೆಯಲ್ಲಿ ಒಂದು ಭಾಳ ಭಾಳ ದುರಂತ ಆಗಿದೆ. ಸುಮಾರು 9 ಜನ ತೀರೋಗಿದ್ದಾರೆ. ಟ್ಯಾಂಕರು ಮತ್ತು ಬಸ್ಗಳ ನಡುವೆ ಟೆಂಪೋ ಟ್ರ್ಯಾಕ್ ಸಿಕ್ಕಾಕ್ಕೊಂಡು ಆಗಿದೆ. ಈಗಾಗಲೇ ನಾನು ಅಲ್ಲಿ ಎಸ್ ಪಿಗೆ ಮಾತನಾಡಿದ್ದೇನೆ. ಕೂಡಲೇ ಅಲ್ಲಿ ಧಾವಿಸಿ ಯಾರ್ಯಾರಿಗೂ ಗಾಯಾಳಾಗಿದ್ದಾರೆ ಮೊದಲು ಆಸ್ಪತ್ರೆಗೆ ಸೇರಿಸ್ಬೇಕು ಮತ್ತು ಕೂಡಲೇ ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆಗೆ ಕೊಡಿಸಿ ಎಲ್ಲ ರೀತಿ ಸಹಕಾರ ಜಿಲ್ಲಾಡಳಿತದಿಂದ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಪ್ರತಿಯೊಬ್ಬ ಕುಟುಂಬ ಸದಸ್ಯರಿಗೆ ಯಾರ್ತಿರೋದಿಲ್ಲ ಅವ್ರಿಗೆ 2.5 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣವೇ ಅಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂಥ ಗೋಪಾಲ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.